ಮೈಸೂರಿನಲ್ಲಿ ನಡೆದ ಅತ್ಯಾಚಾರ ಪ್ರಕರಣ ಖಂಡಿಸಿ ಬೆಳಗಾವಿ ನಗರದ ಚನ್ನಮಾರುತದಲ್ಲಿ ಕ್ಯಾಂಡಲ್ ಹಚ್ಚಿ ಪ್ರತಿಭಟನೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಪ್ರತಿಭಟಿಸಿದ ಕಾಂಗ್ರೆಸ್ ಕಾರ್ಯಕರ್ತರು ಮೈಸೂರಿನಲ್ಲಿ ನಡೆದ ಅತ್ಯಾಚಾರ ಪ್ರಕರಣ ರಾಜ್ಯದ ಜನತೆ ತಲೆ ತಗ್ಗಿಸುವಂತೆ ಮಾಡಿದೆ ಇದರಿಂದ ದೇಶದಲ್ಲಿ ಹೆಣ್ಣು ಮಕ್ಕಳಿಗೆ ಸರಿಯಾಗಿ ಸ್ವಾತಂತ್ರ್ಯ ಸಿಕ್ಕಿಲ್ಲ ಎನ್ನುವುದಕ್ಕೆ ಇದೊಂದು ದೊಡ್ಡ ಉದಾಹರಣೆ ಆಗಿದೆ ಇದರಿಂದ ರಾಜ್ಯದಲ್ಲಿ ಆಡಳಿತ ನಡೆಸುವ ಸರ್ಕಾರಗಳು ಹೆಣ್ಣು ಮಕ್ಕಳನ್ನು ಸುರಕ್ಷಿತವಾಗಿಡಲು ಅಯೋಗ್ಯವಾಗಿದೆ ಇದರಿಂದ ರಾಜ್ಯದಲ್ಲಿ ಇಂತಹ ಸರ್ಕಾರಗಳು ಹೆಣ್ಣು ಮಕ್ಕಳಿಗೆ ಸುರಕ್ಷತೆ ನೀತಿನಲ್ಲಿ ಕ್ರಮ ಕೈಗೊಳ್ಳಬೇಕು ಈ ಪ್ರಕರಣದಲ್ಲಿ ಭಾಗಿಯಾಗಿರುವಂತಹವರನ್ನ ಆದಷ್ಟು ಬೇಗನೆ ಅವರ ಮೇಲೆ ಕ್ರಮ ಕೈಗೊಳ್ಳಲು ಮುಂದಾಗಬೇಕು ಇಲ್ಲದೆ ಹೋದರೆ ಮುಂದಿನ ದಿನಗಳಲ್ಲಿ ಸರ್ಕಾರದ ವಿರುದ್ಧ ರಾಜ್ಯಾದ್ಯಂತ ಉಗ್ರ ಹೋರಾಟ ಮಾಡಲಾಗುವುದು ಎಂದು ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದರು ರಾಜ್ಯದಲ್ಲಿ ಮತ್ತು ಕೇಂದ್ರದಲ್ಲಿ ಇರತಕ್ಕಂಥ ಬಿಜೆಪಿ ಸರ್ಕಾರ ಹೆಣ್ಣು ಮಕ್ಕಳಿಗೆ ಸಂರಕ್ಷಣೆಯಾಗಿರುವಂಥ ಈ ರಾಜ್ಯದಲ್ಲಿ ಇರ್ತಕ್ಕಂಥ ಗೃಹಮಂತ್ರಿಯವರು ಬೇಜವಾಬ್ದಾರಿ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಕಾಂಗ್ರೆಸ್ನವರು ಅಲ್ಲಿ ರೇಪ್ ಆಗಿದ್ದರೆ ಕಾಂಗ್ರೆಸ್ ಅವರು ನಮ್ಮಲ್ಲಿದೆ ಇರುವಂಥ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಬೇಜವಾಬ್ದಾರಿ ಮಾತಾಡ್ತಂದ್ರೆ ಈ ರಾಜ್ಯದಲ್ಲಿರ್ತಕ್ಕಂಥ ಗೃಹಮಂತ್ರಿಗೆ ಹೆಣ್ಣು ಮಕ್ಕಳಿಗೆ ಅತ್ಯಾಚಾರ ಆದ ಗೃಹಮಂತ್ರಿ ಉದ್ಯೋಗಸ್ಥರನ್ನ ಬೇರೆ ಕೇಳಕ್ಕೆ ಆಗುವುದಿಲ್ಲ ಅದಕ್ಕೆ ಬೇಜವಾಬ್ದಾರಿ ಹೇಳ್ತಕ್ಕಂಥ ಗೃಹಮಂತ್ರಿಯವರು ರಾಜೀನಾಮೆ ತಕ್ಷಣ ಮುಂದೆ ಹೋಗಬೇಕು ಯಾಕಂತಂದ್ರೆ ಅವ್ರಿಗೆ ರಾಜ್ಯದಲ್ಲಿರ್ತಕ್ಕಂಥ ಕಾನೂನು ಸುವ್ಯವಸ್ಥೆ ಕಾಪಾಡುವಂಥ ಶಕ್ತಿ ಅವರಲ್ಲಿ ಇಲ್ಲ ಅವರು ಗೃಹಮಂತ್ರಿಯಲ್ಲಿ ರಾಜೀನಾಮೆ ಕೊಟ್ಟವರು ಮನೆಗೆ ಹೋಗಬೇಕು ಮತ್ತು ದೇಶದಲ್ಲಿರ್ತಕ್ಕಂಥ ರಾಜ್ಯದಲ್ಲಿರ್ತಕ್ಕಂಥ ಹೆಣ್ಮಕ್ಕಳಿಗೆ ಸಂರಕ್ಷಣೆ ಕೊಡ್ತಕ್ಕಂಥ ಬಿಜೆಪಿ ಸರ್ಕಾರದ ಆಗ್ರಹ ಇದ್ದರೆ ತಕ್ಷಣ ರಾಜೀನಾಮೆ ಕೊಟ್ಟು ಸರ್ಕಾರದ ವಜಾ ಮಾಡ್ಕೊಂಡು ಮನೆಗೆ ಹೋಗಬೇಕು ಯಾಕಂತಂದ್ರೆ ಕರ್ನಾಟಕದಲ್ಲಿ ಇದು ಪ್ರಥಮ ಇದು ಇಂಥ ಒಂದು ಸನ್ನಿವೇಶ ನಾವು ಯಾವಾಗೂ ಕೇಳಿಲ್ಲ ಇದು ಪ್ರಥಮ ಬಾರಿಗೆ ದೇವರು ಕೂಡ ಒಬ್ಬ ಗೃಹಮಂತ್ರಿ ಆದವರಿಂದ ಬೇಜವಾಬ್ದಾರಿ ಹೇಳಿಕೆ ಕೊಡೋದ ಬೇಜವಾಬ್ದಾರಿಗಳು ಮಾತ್ರ ಮಾಡ್ಕೊಳೋದ ಏಪಾದ್ರೆ ನಾವೇನು ಮಾಡಬೇಕು ನಾವು ಮತ್ತೆ ಹಿಂದೆ ಇರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರದಲ್ಲಿ ಎಲ್ಲೋ ಒಂದು ಮೂಲೆಗೆ ಏನಾಗ್ತಿರೋ ಶೋಭಾ ಕರ್ನಾಟಕ ಅವರು ಬಂದು ಹೇಳ್ತೀರಿ ಮತ್ತೆ ಎಲ್ಲೂ ಆದ್ರೆ ಅವ್ರು ಬಿಜೆಪಿ ಹೆಣ್ಮಕ್ಳಿಗೆ ಅವ್ರಿಗೆ ಕಾಣ್ತಾ ಇಲ್ಲ ಅವರು ಬಂದು ಮಾಡಬೇಕಲ್ಲ ಅದಕ್ಕೆ ಏರ್ಪಾಡಿ ಈಗಾಗಲೇ ಗೃಹಮಂತ್ರಿಗಳಿಗೆ ನಾವು ಮತಯನ ಮಾಡ್ತೀವಿ ತಕ್ಷಣ ಅವ್ರು ಅರೆಸ್ಟ್ ಮಾಡಿ ಅವ್ರಿಗೆ ಯಾರಾದ್ರೂ 5 ಮಂದಿ ಗಲ್ ಶಿಕ್ಷೆ ಆಗ್ಬೇಕಂತ ಒತ್ತಾಯ ಕೂಡ ನಾವು ಮಾಡ್ತೀವಿ ನಮ್ಮ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಅವರು ರಾತ್ರಿ 12 ಗಂಟೆಗೆ ಹೆಣ್ಣು ಮಕ್ಕಳು ಯಾವಾಗ ನಮ್ಮ ಇಡೀ ರಾಜ್ಯ ತುಂಬ ಎಲ್ಲಿ ಬೇಕಲ್ಲಿ ಅಡ್ಡಾಡ್ತಾರಲ್ಲ ಅವಾಗ ನಮ್ಮ ಸ್ವತಂತ್ರ ನಿಜವಾದ ಅಂತ ಹೇಳಿದಂಥವ್ರು ಈಗ ನಡೆದಿದೆ ಏನು ಇಂಥ ವಿನಾಯಕರತ್ಯ ಅಂತ ನಾವು ಸಹಿಸಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ ಇದು ನಮ್ಮ ರಾಜ್ಯದಲ್ಲೇ ಆಗಿದೆ ಅಂದರೆ ನಮ್ಮ ನಾಚಿಕೆಯ ಸಂಗತಿ ಯಾವುದೇ ಪರಿಸ್ಥಿತಿಯಿಂದ ಇವ್ರನ್ನ ಕಾನೂನು ಕ್ರಮ ಕಲ್ಪಿಸಿ ಸ್ಪೆಷಲ್ ಕೋರ್ಟ್ ಮಾಡಿ ಅವ್ರನ್ನ ತಕ್ಷಣ ಗಲ್ಲಿಗೆ ಏರಿಸಬೇಕು ಇಲ್ಲ ಅಂದ್ರೆ ಆಂಧ್ರ ಪ್ರದೇಶದಲ್ಲಿ ಏನಾಗಿದೆ ಎನ್ಕೌಂಟರ್ ಮಾಡಿದ್ರೆ ಅವ್ರನ್ನ ಸಹಿಸಬೇಕು ಇಂಥ ಕ್ರೈತಿ ನಾವು ಸಹಿಸ್ಕೊಳ್ಳಿಕ್ಕೆ ಯಾವಾಗೂ ಸಾಧ್ಯ ಇಲ್ಲ ಇಲ್ಲಾಂದ್ರೆ ನಾವು ಉಗ್ರವಾಗಿ ನಾಳೆಯಿಂದ ಬೆಳಗಾವಿ ಜಿಲ್ಲೆಯಲ್ಲಿ ಎಲ್ಲ ಕಡೆ ಪ್ರತಿಭಟನೆ ಮಾಡ್ತಾ ಇದ್ದೀವಿ ದಯಮಾಡಿ ಆ ನೊಂದ ಹೆಣ್ಮಕ್ಕಳಿಗೆ ದಯಮಾಡಿ ಕಣ್ಣೀರು ಒರೆಸುವಂಥ ಕೆಲಸ ಈ ಸರ್ಕಾರ ಮಾಡಬೇಕು ಇಲ್ಲಾಂದ್ರೆ ಇವ್ರು ಜಾಗ ಬಿಟ್ಟು ರಜೆ ನಿಮಗೆ ಕೊಟ್ಟು ಮನೆಗೆ ಹೋಗಲಿ ದಯಮಾಡಿ ಇದರೊಳಗಡೆ ಒಂದು ಕಪ್ಪು ಚುಕ್ಕೆ ಆಗಿ ಮೈಸೂರಿನಲ್ಲಿ ಒಂದು ಹೆಣ್ಮಗಳ ಮೇಲೆ ಅತ್ಯಾಚಾರ ಆಗ್ತದೆ ಸಾಮೂಹಿಕವಾಗಿರ್ತಕ್ಕಂಥ ಅತ್ಯಾಚಾರ ಆಗ್ತದೆ ವಿಶೇಷವಾಗಿ ಇದರ ವಿರುದ್ಧ ನಾವು ಸಾಕಷ್ಟು ಬಾರಿ ಹೋರಾಟವನ್ನು ಕೂಡ ಮಾಡ್ತಾ ಬರ್ತಾ ಇದ್ದೀವಿ ಏನಪ್ಪ ಅಂತಂದ್ರೆ ಬಿಜೆಪಿ ಸರ್ಕಾರದಲ್ಲಿ ಕೆಲವೊಂದಷ್ಟು ಸನ್ನಿವೇಶಗಳು ನೋಡ್ತಾ ಹೋದರೆ ಮಹಿಳೆಗೆ ಆಗಿರ್ತಕ್ಕಂಥ ಅತ್ಯಾಚಾರವನ್ನು ಪ್ರಶ್ನೆ ಮಾಡಿದರೆ ಗೃಹಮಂತ್ರಿಗಳು ಒಂದು ಉತ್ತರವನ್ನು ಕೊಡ್ತಾರೆ ಏನು ಅಂತಂದರೆ ಕಾಂಗ್ರೆಸ್ನವರು ನಮ್ಮ ಮೇಲೆ ಅತ್ಯಾಚಾರ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ ಅನ್ನುವಂಥ ಒಂದು ತುಚ್ಛ ಮನಸ್ಸಿನಿಂದ ಅವ್ರಿಗೆ ಏನಪ್ಪ ಅಂದ್ರೆ ಹೇಳಿಕೆಯನ್ನು ಕೊಡ್ತಾರೆ ಇಂಥ ಹೇಳಿಕೆಯನ್ನು ಹಿಂಪಡಿಬೇಕು ಅದ್ರ ಜೊತೆಗೆ ಸೂಕ್ತವಾಗಿರ್ತಕ್ಕಂಥ ಹೆಣ್ಮಕ್ಕಳಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೆಣ್ಮಕ್ಕಳ ರಕ್ಷಣೆಗೆ ಸಾಕಷ್ಟು ಕಾನೂನನ್ನು ಕೊಟ್ಟಿದ್ದಾರೆ ಅದಕ್ಕೆ ಪೂರಕವಾಗಿರ್ತಕ್ಕಂಥ ಕಾನೂನನ್ನು ತಾವು ಜಾರಿಗೆ ತರಬೇಕು ಇದೇನಾದರೂ ನೀವು ಹಿಂಜರಿತಾ ಹೋದರೆ ಮುಂದಿನ ದಿನಮಾನಗಳಲ್ಲಿ ಹೆಣ್ಮಕ್ಕಳಿಗೆ ಬಹಳಷ್ಟು ತೊಂದರೆ ಆಗ್ತದೆ ನೀವೇನಾದರೂ ಹೆಣ್ಮಕ್ಕಳ ಪರವಾಗಿ ಕೆಲಸ ಮಾಡೋದಿದ್ರೆ ಈ ದೇಶದ ಪರವಾಗಿ ಕೆಲಸ ಮಾಡೋದಿದ್ರೆ ರಾಜ್ಯದ ಜನರ ಪರವಾಗಿ ಕೆಲಸ ಮಾಡೋದಿದ್ರೆ ಅಲ್ಲಿರ್ತಕ್ಕಂಥ ಗಲ್ಲು ಶಿಕ್ಷೆ ಅವರಿಗೆ ಗಲ್ಲು ಶಿಕ್ಷೆಯನ್ನು ಕೊಡಬೇಕು ಒಂದು ಒಳ್ಳೆಯ ರೂಪದಲ್ಲಿ ಏನಪ್ಪ ಅಂತಂದ್ರೆ ಮುಟ್ಟಿ ನೋಡಿಕೊಳ್ಳೋ ಹಾಗೆ ರಾಜ್ಯದಲ್ಲಿ ಒಂದು ಹೆಣ್ಮಕ್ಕಳ ರಕ್ಷಣೆಗೆ ಒಂದು ಕಾನೂನನ್ನು ತರಬೇಕು ನೀವೆಲ್ಲ ಹೊಸ ಶಿಕ್ಷಣ ನೀತಿ NEPಯನ್ನು ಸ್ಟಾರ್ಟ್ ಮಾಡೋಕ್ಕೆ ಪ್ರಯತ್ನ ಮಾಡಿದ್ದಾರೆ ಆ NEP ಶಿಕ್ಷಣ ನೀತಿಯಲ್ಲಿ ಕೂಡ ಹೆಣ್ಮಕ್ಕಳಿಗೆ ತಮ್ಮದೇ ಆಗಿರ್ತಕ್ಕಂಥ ಸೆಲ್ಫ್ ಡಿಫೆನ್ಸ್ನ ಒಂದು ರೆಡಿ ಮಾಡ್ಕೊಳ್ಳುವಂಥ ಒಂದು ಕೆಲವೊಂದಷ್ಟು ವ್ಯವಸ್ಥೆಗಳನ್ನ ಹಾಕ್ಕೊಡ್ರಿ ಅನ್ನುವಂಥ ಒತ್ತಾಯವನ್ನು ಕೂಡ ಸರ್ಕಾರಕ್ಕೆ ಸಂದರ್ಭದಲ್ಲಿ ಮಾಡ್ತಾ ಪೂರಕವಾಗಿರ್ತಕ್ಕಂಥ ಹೆಣ್ಮಕ್ಕಳಿಗೆ ಕಾನೂನು ನ್ಯಾಯದ ಏನಪ್ಪ ಅಂದ್ರೆ ಕೊಡುವಂಥ ವ್ಯವಸ್ಥೆಯನ್ನು ತಾವು ಮಾಡಬೇಕು ಎಲ್ಲಿವರೆಗೆ ನ್ಯಾಯ ಸಿಗುವುದಿಲ್ವೋ ಅಲ್ಲಿವರೆಗೂ ಕೂಡ ನಾವು ನಿರಂತರವಾಗಿರ್ತಕ್ಕಂಥ ಹೆಣ್ಮಗಳ ಜೊತೆಗೆ ಹೋರಾಟವನ್ನು ಮಾಡ್ತೀವಿ ಮುಂದಿನ ದಿನಮಾನಗಳಲ್ಲಿ ಇದೇನಾದರೂ ಮುಂದುವರೆದ್ರೆ ಉತ್ತರವಾಗಿರ್ತಕ್ಕಂಥ
ಸಂಘಟನೆ ರಾಜ್ಯಾದ್ಯಂತ ನಮ್ಮ ಎನ್ ಎಸ್ ವೈ ಸಂಘಟನೆ ರಾಜ್ಯಾದ್ಯಂತ ಹೋರಾಟವನ್ನು ಮಾಡ್ತೀವಿ. ಈ ಮೂಲಕ ಮತ್ತೊಮ್ಮೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಅಂತ ದುಷ್ಟ ಮನಸ್ಸಿನ ಇರತಕ್ಕಂಥ ವ್ಯಕ್ತಿಗಳಿಗೆ ಒಂದು ದೊಡ್ಡ ಮಟ್ಟದಲ್ಲಿ ಅವರನ್ನ ಏನಪ್ಪ ಅಂದ್ರೆ ಯಾವುದೇ ಮುಲಾಜಿಲ್ಲದೆ ಯಾವುದೇ ಒತ್ತಡಕ್ಕೊಳಗಾಗದೆ ಅವ್ರನ್ನ ರಕ್ಷಣೆ ಮಾಡದೆ ಅವರಿಗೆ ಉಗ್ರವಾಗಿರ್ತಕ್ಕಂಥ ಒಂದು ಶಿಕ್ಷೆಯನ್ನು ಕೊಡಬೇಕು ಅನ್ನುವಂತ ಉದ್ದೇಶದಿಂದ ತಾವು ಇವತ್ತು ಸರ್ಕಾರಕ್ಕೆ ಒಂದು ಪ್ರತಿಭಟನೆ ಮುಖಾಂತರ ನಾವು ಮನವಿಯ ಜೊತೆಗೆ ಅವರಿಗೆ ಒಂದು ವಾರ್ನಿಂಗ್ ಅನ್ನು ಮಾಡ್ತಾ ಇದೀವಿ. ಇದು ಮರುಕಳಿಸಬಾರದು ಅನ್ನುವಂತ ಮಾತು ಹೇಳಿ ನನ್ನ ಮಾತು ವಿರಾಮನ ಹೇಳ್ತಾರೆ. ಈ ಸಂದರ್ಭದಲ್ಲಿ ರಾಜು ಸಿದ್ನಾಳ್, ಶಾನೂರ್, ತಹಸೀಲ್ದಾರ್ ಮಂಜುನಾಥ್ ಕಾಂಬಳಿ ಸೇರಿದಂತೆ ಕಾಂಗ್ರೆಸ್ ಕಾರ್ಯಕರ್ತರು ಉಪಸ್ಥಿತರಿದ್ದರು. ನಾಗೇಶ್ ಕುಂಬಳಿ, ಎಸ್9 ಟಿವಿ, ಬೆಳಗಾವಿ.